ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಧಾರವಾಡ ಜಿಲ್ಲೆಯ ಕಲಗರಗಿ ತಾಲೂಕಿನ ಗಂಜಿಗಟ್ಟಿ ಕ್ಷೇತ್ರದ ಹಾಲಿ ತಾಲೂಕು ಪಂಚಾಯಿತಿ ಸದಸ್ಯರು ಮತ್ತು ಬಿಜೆಪಿಯ ಕಲಗಟ್ಟಿ ತಾಲೂಕಿನ ಬಿಜೆಪಿಯ ಯುವ ಮುಖಂಡರು ಮತ್ತು 10 ವರ್ಷದಿಂದ ಸಮಾಜ ಸೇವೆ ಮಾಡುತ್ತಾ ಬಂದಿರುವ ಸಮಾಜ ಸೇವಕರಾದ ಶ್ರೀಮಾನ್ಯ ಮಂಜುನಾಥ್ ಅಂಬಣ್ಣ ಕಿಳಿಕೇತರ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಆ್ಯಂಡ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್, ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ಹಾ ಸರ್, ನಾನು ಕಳೆದ 10 ವರ್ಷಗಳಿಂದ ಈ ಒಂದು ಸಮಾಜಿಕ ಸೇವೆಯನ್ನು ಮಾಡುತ್ತಾ ನಾನು ಬಂದಿದ್ದೇನೆ. ನನ್ನ ಹೆಸರು ಮಂಜುನಾಥ್ ಅಂಬಣ್ಣ ಕಿಳಿಕತ್ರ, ಊರು ಭೋಗನಕೊಪ್ಪ, ತಾಲೂಕು ಕಲಗಟ್ಟಿ. ನನ್ನ ಒಂದು ತಾಲೂಕು ಪಂಚಾಯತ್ ಕ್ಷೇತ್ರ ಗಂಜಿಗಟ್ಟಿ. ಸರ್, ತುಂಬಾ ಸಂತೋಷ ಸರ್. ಸರ್, ತಾವು ರಾಜಕೀಯಕ್ಕೆ ಯಾವಾಗ ಮತ್ತೆ ಹೇಗೆ ಪ್ರವೇಶ ಮಾಡಿದ್ರಿ ಸರ್? ನಮ್ಮ ತಂದೆಯವರು ಗ್ರಾಮ ಪಂಚಾಯತಿ ಸದಸ್ಯರು ಸರ್. ನಮಗೆ ರಾಜಕೀಯ ಒಂದು ಅನುಭವ ಸಂಬಂಧ ಇದೆ. ಅದೇ ರೀತಿ ನಾವು ಕಳೆದ 10 ವರ್ಷಗಳಿಂದ ನಾನೊಬ್ಬ ಬಿಕಾಂ ಪದವೀಧರರಾಗಿದ್ದು ನಮ್ಮಿಂದ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಒಂದು ಸೇವೆ ಸಲ್ಲಿಸಬೇಕೆಂದು ಆಸೆ ಪಟ್ಟಾಗ ನಮ್ಮೂರಿನ ಯುವಕರು ಹಾಗೂ ಗುರು ಹಿರಿಯರು ಮತ್ತು ಬರುವಂತಹ ಗಂಜಿಗಟ್ಟಿ ಸುರಟಗೊಪ್ಪ ಬಗಡಿಗಿರಿಯಲ್ಲಿ ಇರುವಂತಹ ಹಿರಿಯರ ಒಂದು ಅಪೇಕ್ಷೆ. ಆಮೇಲೆ ರಿಸರ್ವೇಷನ್ ಬಂತು. ಆ ರಿಸರ್ವೇಷನ್ದಲ್ಲಿ ಬಂದಂಥ ಒಂದು ಟೈಮ್ನಲ್ಲಿ ಆಯ್ಕೆ ಮಾಡುವಾಗ ಎಲ್ಲ ಹಳ್ಳಿಯಲ್ಲಿ ಆಯ್ಕೆ ಮಾಡುವಾಗ ನನ್ನನ್ನೇ ಮುತುವರ್ಜಿ ವಹಿಸಿ ಒಂದು ಇದನ್ನ ಈ ಒಂದು ಸೆಲೆಕ್ಷನ್ ಇಲ್ಲಪ್ಪ ಅಂತ ಹೇಳಿದಾಗ ಒಂದು ಗುರು ಹಿರಿಯರ ನಿಶ್ಚಯ ಮತ್ತು ಹಾಗೂ ಯುವಕರ ಒಂದು ಪ್ರೇರಣೆಯಿಂದ ರಾಜಕೀಯ ಬರುವಂತಾಯ್ತು. ತುಂಬಾ ಸಂತೋಷ ಸರ್. ಸರ್, ಆ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ರಾಜಕೀಯ ಆದರ್ಶ ಗುರುಗಳು ಯಾರು? ನಾವು ಯಾರು ಗಾಡ್ ಫಾದರ್ ಅಂತ ಹೇಳಲ್ಲ. ನಮಗೆ ಪಕ್ಕ ಊರಿನ ಗಂಜಿಟಿ ಗ್ರಾಮದ ಮಲ್ಲಪ್ಪ ಸಿಗ್ಗೆಟ್ಟಿ ಅವರು, ಗೀತಾ ಮರ್ಲಿಂಗಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ಸದಸ್ಯರಾದಂತಹ ಗೀತಾ ಮರ್ಲಿಂಗಮ್ಮ ಅವರು ಮೇಡಮ್ ಅವರು, ಇವರೊಂದು ರಾಜಕೀಯ ಕಾರ್ಯಚಟುವಟಿಕೆಗಳನ್ನು ನೋಡಿ ಅವರಂತೆ ನಾವು ಮಾಡ್ಬೇಕಂತೇಳಿ ಅವರು ನಮ್ಗೆ ಉತ್ತೇಜನ ಕೊಟ್ಟು ನೀನು ನಿಲ್ಲಪ್ಪ ಅಂದಾಗ ಅವರೊಂದು ಮಾರ್ಗದರ್ಶನದಿಂದ ಹಾಗೂ ಒಂದು ಯುವಕರ ಮೇನ್ ನಮಗೆ ಯುವಕರಿಂದ ನಾವು ಈ ಒಂದು ರಾಜಕೀಯ ಪ್ರವೇಶ ಮಾಡಲಿಕ್ಕೆ ಅನುಕೂಲ ಆಯ್ತು. ತುಂಬಾ ಸಂತೋಷ ಸರ್. ಸರ್, ಮುಖ್ಯವಾಗಿ ಈ 3 ವರ್ಷ ಕಾಲಾವಧಿಯಲ್ಲಿ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳು ತಮ್ಮ ಕ್ಷೇತ್ರದಲ್ಲಿ ಆಗಿದೆ ಸರ್? ಒಂದು ಗಂಜಿಟ್ಟಿ ಮತಕ್ಷೇತ್ರದಲ್ಲಿ 3 ಗ್ರಾಮ ಪಂಚಾಯತಿ ಒಳಗೊಂಡಿರ್ತಾವ್ರೆ. ಒಂದು ಗಂಜಿಗಟ್ಟಿ, 2 ಸುರಟಗೊಪ್ಪ, 3 ಬಗೆನಕೊಪ್ಪ. ಅದೇ ರೀತಿ ನನ್ನ ಒಂದು ಕ್ಷೇತ್ರದಲ್ಲಿ ಸುಮಾರು 8 ಹಳ್ಳಿಗಳು. 3 ವರ್ಷದಲ್ಲಿ 8 ಹಳ್ಳಿಯಲ್ಲಿ ನಾನು ಕೆಲಸ ಕಾರ್ಯಗಳನ್ನು ತಗೊಂಡಿದ್ದೇನೆ. ಮುಖ್ಯವಾಗಿ ನಮ್ಮ ಹೊಲ ನಮ್ಮ ರಸ್ತೆ, ಈ ಒಂದು ಬಗೆನಕೊಪ್ಪದಲ್ಲಿ ಒಂದು ಸಾಲ್ವಾ ನದಿಯ ದಡದಲ್ಲಿ ಹೋಗುವಂತ ರೈತರಿಗೆ ಬಹಳ ಅನಾನುಕೂಲ ಇರ್ತದೆ. ಅದೊಂದು ರಸ್ತೆ ಮಾಡಿದ್ದೇವೆ. ಎಸ್ಸಿ ಕಾಲನಿಯಲ್ಲಿ ಗಟಾರು, ಎಲ್ಲಿ ಅವಶ್ಯಕತೆ ಇದೆ ಸೋಲಾರ್ ದೀಪ, ಸಮುದಾಯ ಭವನ, ನಾಗನೂರು, ದ್ಯಾಮಾಪುರ, ಸುಸಟಕೊಪ್ಪ ಹಾಸ್ಟೆಲು ಮತ್ತು ಸಮುದಾಯ ಭವನ, ಅಂಗನವಾಡಿ ರಿಪೇರಿ, ಅದೇ ರೀತಿ ಭವನಕೊಪ್ಪದಲ್ಲಿ ಸಮುದಾಯ ಭವನ, ಆಮೇಲೆ ಬಗಡಗಿರಿಯಲ್ಲಿ ಹಾಲಿನ ಡೈರಿ ಒಂದು ಉತ್ತೇಜನ ಘೋಷಲಿಕ್ಕೆ ಅಲ್ಲಿನ ಒಂದು ಸಮುದಾಯ ಭವನ ಕಟ್ಟಿಸ. ನನ್ನ ಕ್ಷೇತ್ರದಲ್ಲಿ ಬರುವಂತ 8 ಹಳ್ಳಿಗಳಲ್ಲಿ ಯಾವ ರೀತಿ ಅವಶ್ಯಕತೆ ಇದೆನೋ ನಮ್ಮ ಯುವಕರಿಗೆ ಕೇಳಿಕೊಂಡು ಹಾಗೂ ಹಿರಿಯರ ಮಾರ್ಗದರ್ಶನದಲ್ಲಿ ಯಾವ ಕೆಲಸಗಳು ಆಗಬೇಕು ಅವರ ಇಚ್ಛೆ ಪ್ರಕಾರ ನಾನು ಇಲ್ಲಿ ತನಕ ಕೆಲಸ ಮಾಡಿದ್ದೆ. ಈಗ 3ನೇ ವರ್ಷದ ಅನುದಾನದಲ್ಲಿ ಏನೇನು ಅಭಿವೃದ್ಧಿಗಳನ್ನ ಹಾಕೊಂಡಿದ್ದೀರಿ ಸರ್? ಈಗ ಸರ್ಕಾರ ಕೊಟ್ಟಂತ ಒಂದು 8 ಲಕ್ಷದಲ್ಲಿ 33% ಲೇಡೀಸ್ ಅವರಿಗೆ ಮಹಿಳೆಯವರಿಗೆ ಮೀಸಲಾತಿ ಕೊಟ್ಟು ಅವರಿಗೆ ಯಾವ ರೀತಿ ಶೌಚಾಲಯ ಇರ್ಬೋದು, ಅಂಗನವಾಡಿ ಡೆವಲಪ್ಮೆಂಟ್ ಇರ್ಬೋದು, ಆ ರೀತಿ ರಸ್ತೆಗಳು ಅಂದ್ರೆ ಒಂದೊಂದು ಊರಲ್ಲಿ ಅಡ್ಡಾಡ್ಲಿಕ್ಕೆ ರಸ್ತೆ ಇಲ್ಲ ಇನ್ನಾದ್ರೂ, ಆ ಒಂದು ರಸ್ತೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಫಾರ್ ಎಕ್ಸಾಂಪಲ್ ಗಂಜಿಗಟ್ಟಿ ರಸ್ತೆ ಹಾಕೊಂಡಿದ್ದೇವೆ. ಸಮುದಾಯ ಭವನ ನಮ್ಮ ಊರಲ್ಲಿ ಅಲ್ಪಸಂಖ್ಯಾತರ ಒಂದು ಸಮುದಾಯ ಭವನ ಇದು ಮಾಡ್ಲಿಕ್ಕೆ, ಭೋಗನಕೊಪ್ಪದಲ್ಲಿ ಅಲ್ಪಸಂಖ್ಯಾತರ ಒಂದು ಕಾಲನಿಯಲ್ಲಿ ಅದು ಸಮುದಾಯ ಭವನ ದುರಸ್ತಿ, ಗಂಜಿಗಟ್ಟಿ ಶಾಲೆಯ ಒಂದು ಒಳ್ಳೆ ಬಣ್ಣ ರಿಪೇರಿ ಮಾಡಕ್ ಹಾಕೊಂಡಿದ್ದೇವೆ. ಮತ್ತೆ ಈ ಒಂದು ಬರುವಂತ 8 ಲಕ್ಷ ಅನುದಾನದಲ್ಲಿ ಈ ವರ್ಷ 6 ಹಳ್ಳಿಗಳಿಗೆ ನಮ್ಮ ಅನುದಾನ ಒಡೆದು ಹಾಕೊಂಡಿದ್ದೆ. ತುಂಬಾ ಸಂತೋಷ ಸರ್. ಸರ್, ತಮ್ಮ ಒಂದು ಕ್ಷೇತ್ರ ರೈತರ ಕ್ಷೇತ್ರ ಆಗಿರೋದ್ರಿಂದ ರೈತರಿಗಾಗಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ತಾವು ಮಾಡಿದ್ದೀರಿ ಸರ್? ಸರ್, ಮೊದಲಾಗಿ ತಾಲೂಕು ಪಂಚಾಯತಿಯಿಂದ ಹೇಳ್ಬೇಕಂದ್ರೆ SC/ST ರೈತರಿಗೆ ಬಹಳ ನಮ್ದು ಒಂದು ಅನುದಾನ ಇರುತ್ತೆ. ಅದರಲ್ಲಿ ರೈತರಿಗೆ ತಡಪತ್ರೆ, ಪಂಪು, ಆಮೇಲೆ
ಸಲಕರಣೆಗಳು, ಕೃಷಿ ಸಲಕರಣೆಗಳು. ಆಮೇಲೆ ನನ್ನ ಒಂದು ಕ್ಷೇತ್ರದಲ್ಲಿ ನಾನು ಹ್ಯಾಂಡ್ಸ್ ಆಫ್ ಹೇಳಬೇಕು, ಎಡಿ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅವರಿಗೆ, ನಾ ಹೇಳಿದ ರೈತರಿಗೆ ಒಂದು ತಡಪತ್ರ ಆಗಲಿ ಒಂದು ಪಂಪ್ ಆಗಲಿ, ಸುಮಾರು ನನ್ನ ಈಗ ಒಂದು 3 ವರ್ಷದ ಅವಧಿಯಲ್ಲಿ 280 ರಿಂದ 290 ನಾನು ಪಂಪ್ ಕೊಡಿಸಿದ್ದಾನೆ, 5 ಸ್ಪ್ರಿಂಕ್ಲರ್ ಸೆಟ್ ಕೊಡಿಸಿದ್ದಾನೆ, ಅವು ಬರುವಂತ SC ST ಅನುದಾನ. ಆಮೇಲೆ ತಾಡ್ಪತ್ರೆ ನಾವು ಹೇಳಿದಂತ ರೈತರಿಗೆ ಯಾರು ಬಂದು ನಮ್ಮ ಕಡೆಯಿಂದ ಲೆಟರ್ ತಗೊಂಡು ಹೋಗಿದ್ದಾರೆ, ಎಲ್ಲರಿಗೂ ಸರಿ ಸುಮಾರು 75 ರಿಂದ 80 ತಾಡ್ಪತ್ರೆ ಕೊಡಿಸಿದ್ದಾನೆ. ಜನರಲ್ ಅವರಿಗೆ ಈಗ ಸಾಮಾನ್ಯವಾಗಿ ಈಗ SC ST ಒಂದು ಮುಗಿದಂತ ಸಾಮಾನ್ಯವಾಗಿ ಬಂದಂತ ಹೇಳಿಕೊಳ್ಳುವಂತ ನಮ್ಮ ರೈತ ಸಂಪರ್ಕ ಕೇಂದ್ರ ತಪ್ಪಿಕೊಂಡಿಂದ ನಾವು ಯಾವುದೇ ರೀತಿ ಹೇಳಿದ್ರು ಅವರು ನಮ್ಮ ರೈತರಿಗೆ ಇಂಥ ಕೆಲಸ ಮಾಡಿಕೊಡಂದ್ರೆ ಪಂಪ್ ಆಗಲಿ ಬರ್ತಕ್ಕಂತ ಒಂದು ಬೀಜ ಗೊಬ್ಬರ ಸಲಕರಣೆಗಳು ತಾಡ್ಪತ್ರೆ ಆಮೇಲೆ ಪಂಪ್ ಹೇಳಿದ್ದೆಲ್ಲ ಕೆಲಸ ಮಾಡಿದ್ದಾನೆ. ನಮ್ಮ ಒಂದು 8 ಹಳ್ಳಿ ಒಳಗೆ ರೈತರು ಕೇಳಿದ್ರೆ ಯಾವಾಗ ಕೇಳಿದ್ರು ನಾನು ಕೊಡ್ತಾ ಬರ್ತೀನಿ. ತುಂಬಾ ಸಂತೋಷ ಸರ್. ಸರ್, ರೈತರಿಗಾಗಿ ಕೃಷಿ ಹೊಂಡಗಳನ್ನು ಎಷ್ಟು ಮಾಡಿಸಿದ್ರಿ ಸರ್? ಈಗ ಸರ್, ಕೃಷಿ ಹೊಂಡ ನಮ್ಮ ಕಡೆ ಅನುದಾನದಲ್ಲಿ ಬರಲ್ಲ. ನನ್ನ ವ್ಯಾಪ್ತಿಯಲ್ಲಿ 3 ಗ್ರಾಮ ಪಂಚಾಯತಿ ಬಂದಾಗ ಪ್ರತಿ ಗ್ರಾಮ ಪಂಚಾಯತಿ ಗ್ರಾಮ ಸಭೆ ವಾರ್ಡ್ ಸಭೆ ಹೋದಾಗ ಅಲ್ಲಿ ಎಷ್ಟು ಅರ್ಜಿಗಳನ್ನು ಹಾಕಿರ್ತಾರೆ, ಅಭಿವೃದ್ಧಿ ಅಧಿಕಾರಿಗಳು ಕೂಡ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಅಧ್ಯಕ್ಷರನ್ನು ಒಳಗೊಂಡು ನಮ್ಮ ಈಗ ನಾವು ಯಾವ ರೀತಿ ಇದ್ದೇವೆ ಆ ಗ್ರಾಮ ಪಂಚಾಯತಿಯಲ್ಲಿ ಪಕ್ಷ ಭೇದ ಮರೆತು ಎಲ್ಲರೂ ಕೆಲಸ ಕೂಡಿಕೊಂಡು ಬಂದಂತ ರೈತರಿಗೆ ಯಾವ ರೈತರಿಗೂ ಎಷ್ಟು ಅನುದಾನ ಇದೆ ಎನ್ನುವ ಅರ್ಜಿ ಒಳಗೆ ಆ ಕೆಲಸವನ್ನು ಮಾಡಿಕೊಟ್ಟಿದ್ದೇವೆ. ಸರ್, ಸ್ವಚ್ಛತೆ ಅಂದ್ರೆ ಅಂತದೇನು ಗಾರ್ಬೇಜ್ ಸಿಟಿ ಅಂಕರ್ ನಮ್ಮ ಹಳ್ಳಿಗಳು ಆಗಲ್ಲ. ಇರುವಂತ ಒಂದು ಮಳೆಗಾಲ ಟೈಮ್ನಲ್ಲಿ ನೀರು ಹರಿದು ಒಂದು ತಿಂಗಳಿಂದ ಅದು ಹೂತಂತ ಗಟ್ಟರಗಳನ್ನು ಆಮೇಲೆ ಸ್ವಚ್ಛ ಮಾಡಲಿಕ್ಕೆ ನಮ್ಮಿಂದ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಿಂದ ಅಧ್ಯಕ್ಷರಿಂದ ಒಳಗೊಂಡು ನಾವು ಕೆಲಸಗಳ ಕಾರ್ಯವನ್ನು ಮಾಡುತ್ತೇವೆ, ಸ್ವಚ್ಛತೆ ಮಾಡುತ್ತೇವೆ. ತುಂಬಾ ಸಂತೋಷ ಸರ್. ಸರ್, ಇನ್ನು ಕುಡಿಯುವ ನೀರಿಗಾಗಿ ಯಾವ ಯೋಜನೆಗಳನ್ನ ತಮ್ಮ ಕ್ಷೇತ್ರದಲ್ಲಿ ಮಾಡಿದ್ರಿ? ಸಣ್ಣ ಇನ್ನೊಂದು ನಮಗೆ ಸಂತೋಷದ ವಿಷಯ, ನನ್ನ ಕ್ಷೇತ್ರ ಒಳಗೆ ನಮ್ಮ ಶ್ರೀ ನಂದಿ ಬಸವೇಶ್ವರ ದೇವಸ್ಥಾನದ ಒಂದು ಆಶೀರ್ವಾದದಿಂದ ಕುಡಿಯುವ ನೀರಿಗೆ ಸಮಸ್ಯೆ ಇಲ್ಲ. ಆಮೇಲೆ ಯಾವುದಾದ್ರೂ ರೀತಿ ಸಮಸ್ಯೆ ಬಂದರೆ ನಾವು ಬೋರ್ವೆಲ್ ಕೊರೆಸಿ ಆಯಾ ವಾರ್ಡ್ಗಳಿಗೆ ನಾವು ನೀರನ್ನು ಹರಿಸ್ತೇವೆ, ಸರಿಯಾದ ಟೈಮಿಗೆ ನೀರನ್ನು ಕೊಡ್ತೇವೆ. ತುಂಬಾ ಸಂತೋಷ ಸರ್. ಸರ್, ಇನ್ನು ಸ್ಮಶಾನ ಅಭಿವೃದ್ಧಿ ಯಾವ ರೀತಿ ಮಾಡಿದ್ರಿ ತಮ್ಮ ಕ್ಷೇತ್ರದಲ್ಲಿ? ಸ್ಮಶಾನ ಅಭಿವೃದ್ಧಿ ಆಲ್ರೆಡಿ ಹಿರಿಯರು ಮಾಡ್ಕೊಂಡು ಬಂದಂತ ಸ್ಮಶಾನ ಅಭಿವೃದ್ಧಿಗಳನ್ನು ಮುಂಚೆ ಹೋಗ್ಲಿಕ್ಕೆ ದಾರಿ ಇರ್ತಿದ್ದಿಲ್ಲ, ಆಮೇಲೆ ಹೆಂಗೆ ಹೋಗಿ ಬರ್ತಿದ್ರು. ಈಗ ನಾವು ಸ್ವಚ್ಛವಾಗಿ ದಾರಿಯನ್ನು ಮಾಡಿ ಆಯಾ ಸಮುದಾಯಕ್ಕೆ ಅನುಗುಣವಾಗಿ ಆಯಾ ಸ್ಮಶಾನಗಳು ಅದಾವ ಸರ್. ತುಂಬಾ ಸಂತೋಷ ಸರ್. ಸರ್, ತಮ್ಮ ಕ್ಷೇತ್ರದ ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ? ನಮ್ಮ ಮಹಿಳೆಯರಿಗೆ ಇವತ್ತು ಒಂದು ಕರಕುಶಲ ಕರ್ಮ ಮಾಡ್ಕೋಬೇಕಂತೇಳಿ ರಾಟಿಗೆ ನೀಡಿದ್ದೇವೆ. ಅಂಗವಿಕಲರಿಗೆ ಅವರಿಗೆ ಪ್ರಸಾದನ ಯಾರು ಯೂಸ್ ಮಾಡ್ತಾರೋ ಅವರಿಗೂ ರಾಟಿ ಕೊಟ್ಟಿದ್ದೇವೆ. ರಾಟಿ ಅಂದ್ರೆ ಗೊತ್ತಲ್ಲ ಸರ್, ಅದು ಅಲ್ಲಿ ಹೊಲಿಗೆ ಯಂತ್ರ. ಅದೇ ರೀತಿ ಬರುವಂತ ದಿನಗಳಲ್ಲಿ ಇನ್ನೂ ನಾವು ಹೆಚ್ಚಿನ ಅನುದಾನ ತಗೊಂಡ್ಬಂದು ಮಹಿಳೆಯರಿಗೆ ಸುರಕ್ಷತೆ ಬಗ್ಗೆ ನಾವು ಒಂದು ಸ್ವಲ್ಪ ಕಾಳಜಿ ವಹಿಸಬೇಕನ್ನು ನಮ್ಮ ಆಸೆ ಇದೆ. ತುಂಬಾ ಸಂತೋಷ ಸರ್. ಸರ್, ಇನ್ನು ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಮತ್ತು ಆರೋಗ್ಯ ಬಹಳ ಮುಖ್ಯ ಆಗ್ತದೆ. ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಯಾವ ರೀತಿ ಆದ್ಯತೆಯನ್ನು ಕೊಟ್ಟಿದ್ದೀರಿ ತಾವು? ಸರ್, ಈಗ ಹಳ್ಳಿಗಳಲ್ಲಿ ಶಿಕ್ಷಣಕ್ಕಾಗಿ ಯಾವುದೇ ಸರ್ಕಾರ ಇರಲಿ ಅನುದಾನ ಕೊಟ್ಟು ಪ್ರತಿಯೊಂದು ಬಡ ಮಕ್ಕಳಿಗೆ ಶಿಕ್ಷಣ ಇಡುತ್ತೆ. ಆದರೆ ನಮ್ಮ ಒಂದು ಹಳ್ಳಿ ವಾತಾವರಣ ಒಳಗೆ ಶಿಕ್ಷಕರ ಕೊರತೆ ಎದ್ದು ಕಾಣ್ತದೆ. ಆ ಒಂದು ಶಿಕ್ಷಕರ ಕೊರತೆ ನೀಗಿಸಿದರೆ ಒಳ್ಳೆ ಶಿಕ್ಷಣ ನೀಡ್ತಾರೆ. ನಮ್ಮ ಕ್ಷೇತ್ರದ ಮುರಾರ್ಜಿ ಸ್ಕೂಲ್ ಬರುತ್ತೆ, ಕಸ್ತೂರ್ಬಾ ಸ್ಕೂಲ್ ಬರುತ್ತೆ, ಒಳ್ಳೆ ಶಿಕ್ಷಣ ಇದೆ ಇಲ್ಲಿ. ಆರೋಗ್ಯಕ್ಕೆ ಯಾವ ರೀತಿ? ಆರೋಗ್ಯಕ್ಕೆ ಅಂದ್ರೆ ಸರ್, ಒಂದು ಡಾಕ್ಟರ್ ಸರಿಯಾಗಿ ಬರ್ತಾ ಇಲ್ಲ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ರೆ ಆರೋಗ್ಯ ದೃಷ್ಟಿಯಿಂದ ನಾವು ಪದೇ ಪದೇ ಯಾವುದೇ ರೀತಿಯಿಂದ ಕೇಳಿಕೊಂಡ್ರು, ನಮ್ಮ ಶಾಸಕರೂ ಹೇಳಿದಾರೆ, ಸಂಸದರು ಹೇಳಿದಾರೆ, ಬಟ್ ಡಾಕ್ಟರ್ ಕೊರತೆ ಬಹಳ ಎದ್ಕಂತ ಸರ್ ನಮ್ಮ ಕಡೆ. ತುಂಬಾ ಸಂತೋಷ ಸರ್. ಸರ್, ತಮ್ಮ ಭಾಗದ ಲೋಕಸಭಾ ಸದಸ್ಯರು ಶಾಸಕರು ಯಾವ ರೀತಿ ಅನುದಾನವನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ? ಸರ್, ಲೋಕಸಭಾ ಸಂಸದರಿಂದ ನಮ್ಮ ಭಾಗದಲ್ಲಿ ಅದು ನನ್ನ ಕ್ಷೇತ್ರದಲ್ಲಿ ನಿರೀಕ್ಷೆಗೂ ಮೀರಿ ಕೆಲಸಗಳಾಗಿದ್ದಾವೆ. ಅದರಲ್ಲಿ ಸಮುದಾಯ ಭವನ ದುರಸ್ತಿಗಳು ಇರ್ಬೋದು, ಅದೇ ರೀತಿ ಪ್ರಧಾನಮಂತ್ರಿ ಉಜ್ವಲ ಗ್ಯಾಸ್ ಯೋಜನೆ,
ಪ್ರತಿ ಬಡವರಿಗೆ ಯಾರಿಗೂ ಗ್ಯಾಸ್ ಇಲ್ಲ ಅವ ಗ್ಯಾಸ್ ಅನ್ನು ಕನೆಕ್ಷನ್ ಕೊಡಲಿಕ್ಕೆ ನಮ್ಮ ಲೋಕಸಭಾ ಸದಸ್ಯರು ಬಹಳ ಹಗಲಿರುಳು ನಮಗೆ ಶ್ರಮಿಸಿ ಅದು ಒಂದು ನಮ್ಮ ಕಲಗಡ ತಾಲೂಕಿಗೆ ಬಹಳ ಕೊಟ್ಟಿದೆ, ಅದರಾಗ ನಮ್ಮ ಗಂಜಿಟ್ಟಿ ಕ್ಷೇತ್ರಕ್ಕೂ ಬಹಳ ಬಂದಿದೆ ಸರ್. ಅದೇ ರೀತಿ ಯಾವ ಸ್ಕೂಲು ಶಾಲೆಗಳಲ್ಲಿ ಡೆಸ್ಕ್ಗಳು ಕೊಟ್ಟಿದ್ದಾರೆ, ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಿಕೊಟ್ಟಿದ್ದಾರೆ, ಆಮೇಲೆ ಸ್ವಚ್ಛವಾದ ಶೌಚಾಲಯ ಸ್ಥಾಪಿಸಿಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರ ಬಗ್ಗೆ ನಮ್ಮ ಕ್ಷೇತ್ರದ ಬಹಳ ಹೆಮ್ಮೆಯಿಂದ ನಾವು ಮುಂಬರುವ ಅವಧಿಯಲ್ಲಿ ಅವರೇ ನಮಗೆ ಸಂಸದರಾಗಬೇಕು ಅನ್ನೋದು ಬಯಕೆ. ತುಂಬಾ ಸಂತೋಷ ಸರ್. ಸರ್, ತಮ್ಮ ಭಾಗದ ಶಾಸಕರು ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ? ಈಗ 6 ತಿಂಗಳಿಂದ ಆಸೆ ಬಂದಂತ ನಮ್ಮ ಶ್ರೀಯುತ ನಮ್ಮ ಮಾರ್ಗದರ್ಶಕ ಗುರುಗಳಾದಂತ ಶ್ರೀ ನಿಮ್ಮನವ ಗುರುಗಳು ನನ್ನ ಕ್ಷೇತ್ರದಲ್ಲಿ ಒಂದು ಸಂಸ್ಕೃತಿ ಭವನ, ರಸ್ತೆ ಅಭಿವೃದ್ಧಿ ಹಾಗೂ ಶಾಲೆಗಳ ಅಭಿವೃದ್ಧಿ, ಯಾವ ಕಾಲನಿ SC ST ಕಾಲನಿಯಲ್ಲಿ ಹಾಗೂ ಅಲ್ಪಸಂಖ್ಯಾತ ಕಾಲನಿಯಲ್ಲಿ ಅನುದಾನ ಬಹಳ ಕೊಟ್ಟಿದ್ದಾರೆ. ನಿಯರ್ ನಮ್ಮ ಒಂದು ನನ್ನ ಕ್ಷೇತ್ರಕ್ಕೆ 1.25 ಕರೋಡ್ ಇದು ಕೊಟ್ಟಿದ್ದಾರೆ. ಈಗ 6 ತಿಂಗಳಲ್ಲಿ ಇಷ್ಟು ಕೊಟ್ಟಿದ್ದಾರೆ ಅಂದ್ರೆ ನನಗೊಂದು ಹೆಮ್ಮೆ ಇದೆ. ಮುಂದೆ ಬರುವಂತಹ ದಿನಗಳಲ್ಲಿ ಇನ್ನೂ ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸ್ತಾರೆ ಅಂತ ನಮ್ಮ ಹೆಮ್ಮೆ ಇದೆ. ನಮ್ಮ ಗುರುಗಳ ಬಗ್ಗೆ ನಮ್ಮ ಅಪಾರವಾದ ಇದಿದೆ. ತುಂಬಾ ಸಂತೋಷ ಸರ್. ಸರ್, ತಮ್ಮ ರಾಜಕೀಯ ಹೊರತುಪಡಿಸಿ ತಾವು ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ? ಸರ್, ದಿನನಿತ್ಯ ಸಾಮಾಜಿಕ ಕಾರ್ಯಗಳು ಕಳೆದ 10 ವರ್ಷಗಳಿಂದ ಮಾಡ್ತಾ ಬಂದಿದೆ. ನಾವು ವೃದ್ಧಾಪ್ಯ ವೇತನ ಇರ್ಬೋದು, ಆಮೇಲೆ ಮನಿ ಇಲ್ದವರಿಗೆ ಮನಿ ಅರ್ಜಿ ಹಾಕ್ಸೋದು, ಆಮೇಲೆ ರೇಷನ್ ಕಾರ್ಡು, ಈಗಂಕರ ಸರ್ಕಾರದ ವತಿಯಿಂದ ಆಧಾರ್ ಕಾರ್ಡ್ ಒಂದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಎಲ್ಲರಿಗೂ ಆಧಾರ್ ಕಾರ್ಡ್ ಮಾಡಿಸ್ಕೊಡೋದು, ಪ್ರತಿಯೊಂದಕ್ಕೂ ಆಧಾರ್ ಕಾರ್ಡ್ ಕೇಳ್ತಾರೆ. ಫಸ್ಟ್ ಆಫ್ ಆಲ್, ನಮ್ಮ ಒಂದು ವ್ಯಾಪ್ತಿಯಲ್ಲಿ ಯಾರಿಗೆ ಅರ್ಹ ಫಲಾನುಭವಿ ಮನಿ ಮುಟ್ಟಿಸಬೇಕು ಅದನ್ನೊಂದು ಕುಳಿತುಕೊಂಡು ನಾವು ಯಾವುದೇ ರೀತಿ ಅವ್ಯವಹಾರ ಆಗದೆ ಇಂದಿನವರೆಗೆ ನನ್ನ ಒಂದು ಅನುದಾನದಲ್ಲಿ ಒಂದು ಇದು ಅವ್ಯವಹಾರ ಆಗದೆ ಅದೇ ರೀತಿ ಯಾವುದೇ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡಿ, ಯಾರು ಸರಿಯಾಗಿ ಮಾಡಿಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರನ್ನು ಹಿಡ್ಕೊಂಡು ನನ್ನ ಹಿಡ್ಕೊಂಡು ಯಾರು ನಮ್ಮ ಒಂದು ಗ್ರಾಮ ಇದೇನಿದೆ ಸರ್, ಗ್ರಾಮ ಗಂಜಿಟ್ಟಿ ಪಂಚಾಯತ್ ಅಂದ್ರೆ ಮೊದಲಿನಿಂದಲೇ ರಾಜಕೀಯವಾಗಿ ಮುಂದುವರೆದ ಒಂದು ಪಂಚಾಯತ್ ಇದು. ಇಲ್ಲೇ ನಮ್ಮ ಹಿರಿಯರ ಮಾರ್ಗದರ್ಶನ ಇಲ್ಲದೆ ನಾವು ಯಾವ ಕೆಲಸ ಮಾಡೋದು, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇಂದ ಹಿಡಿದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಮೆಂಬರ್ ಒಳಗೆ ನಮ್ಮ ಒಂದು ಯುವಕರ ಮಾರ್ಗದರ್ಶನ ಹಾಗೂ ಗುರುಹಿರ ಮಾರ್ಗದರ್ಶನದಿಂದ ಎಲ್ಲ ಯಾವುದೇ ಕಾರ್ಯಕ್ರಮ ಮಾಡ್ತೇವೆ. ಸಾಮಾಜಿಕ ಕಾರ್ಯಗಳಲ್ಲಿ ಎಲ್ಲರೂ ತೊಡಗಿಕೊಂಡಿರ್ತೇವೆ. ಯಾವ ಅನಾನುಕೂಲವಾಗಿ ಬಂದಿರುತ್ತಾರಲ್ಲ ಅವರು ನಾವು ಕೆಲಸ ಕಾರ್ಯಗಳನ್ನು ತಹಸೀಲ್ದಾರ್ ಆಫೀಸ್ ಲೆವೆಲ್ ಇರ್ಬೋದು, ನಮ್ಮ ತಾಲೂಕ್ ಪಂಚಾಯತ್ ಲೆವೆಲ್ ಇರ್ಬೋದು ನಾವು ಕೆಲಸ ಮಾಡಿಕೊಡ್ತೇವೆ. ತುಂಬಾ ಸಂತೋಷ ಸರ್. ಸರ್, ಇನ್ನು ಮುಂಬರುವ ಲೋಕಸಭಾ ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಸರ್, ಭಾರತೀಯ ಜನತಾ ಪಕ್ಷದ ಒಬ್ಬ ಮಾಜಿ ರಾಜ್ಯಾಧ್ಯಕ್ಷರು ಹಾಗೂ ಜನಪ್ರಿಯ ಸಂಸದರು, 3 ಬಾರಿ ಹ್ಯಾಟ್ರಿಕ್ ಗೆಲ್ಲುವ ಸಾಧ್ಯ, ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ. ಅದೇ ರೀತಿ ದೇಶ ವಿದೇಶಗಳಲ್ಲಿ ಹೆಸರುವಾಸಿಯಾದಂತಹ ನಮ್ಮ ಶ್ರೀ ನರೇಂದ್ರ ಮೋದಿಜಿಯವರ ಕೈ ಬೇರ್ಪಡಿಸೋದಕ್ಕಾಗಿ ಯಾವುದೇ ಇದು ಇಲ್ಲದೆ ನಮ್ಮ ಒಂದು ಕ್ಷೇತ್ರ BJP ತವರುಮನೆ ಅನ್ನುವಂಥ ಕ್ಷೇತ್ರ ನಾವು ಒಂದು ಪ್ರಹ್ಲಾದ್ ಜೋಶಿ ಅವರನ್ನ ಗೆಲ್ಲಿಸ್ತೇವೆ. ಅವ್ರ ಬಗ್ಗೆ ಒಳ್ಳೆ ನಮ್ಮದು ಜನಾಭಿಪ್ರಾಯ ಇದೆ, ನಮ್ಮ ದೇಶ ಬಗ್ಗೆ ನಮ್ಮ ಹೆಮ್ಮೆ ಇದೆ, ನಾವು BJP ಗೆಲ್ಲುತ್ತೇವೆ. ಖಂಡಿತ ಸರ್. ಇಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕ ಮುಂದೆ ತಮ್ಮ ರಾಜಕೀಯ ವಿಚಾರವನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ತಾವು ನೋಡಿದಲ್ಲ ವೀಕ್ಷಕರೇ, ಇಷ್ಟೊತ್ತು ಮಾತನಾಡಿದಂತ ಹಾಲಿ ತಾಲೂಕ ಪಂಚಾಯತಿ ಸದಸ್ಯರಾದ ಶ್ರೀ ಮಂಜುನಾಥ್ ಅಂಬಣ್ಣ ಕಿಳಿಕೇತರ್ ಸರ್ ಅವರ ಮಾತುಗಳನ್ನ. ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗಾನ್ ಆಗಿ www.politiciansinindia.com @socialmedia. ಜೈ ಹಿಂದ್, ಜೈ ಕರ್ನಾಟಕ.